ವೀಕ್ಷಕರೇ ನಮಸ್ಕಾರ. ಇವತ್ತಿನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್ ಕೋಟ್ಯಾನ್. ಯಲಹಂಕದಲ್ಲಿ ಸರ್ಕಾರಿ ಶಾಲೆಗೆ ಸಭಾಂಗಣ ಶೆಡ್ಡು ನಿರ್ಮಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ವಿಜಯಕುಮಾರ್. ಸರ್ಕಾರಿ ಶಾಲೆಗೆ ಸಭಾಂಗಣ ಶೆಡ್ ನಿರ್ಮಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ವಿಜಯಕುಮಾರ್. ಯಲಹಂಕದ ಕಸಗಟ್ಟಪುರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿಯ ಹಿರಿಯ ಮುಖಂಡರಾದ ವಿಜಯಕುಮಾರ್ ಅವರ ಬ್ಯಾಲಕೆರೆಯ ಸರ್ಕಾರಿ ಶಾಲೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸಭಾಂಗಣದ ಶೆಡ್ ನಿರ್ಮಿಸಿ ಈ ಮೂಲಕ ಶಾಲೆಯ ಮಕ್ಕಳೊಂದಿಗೆ ತಮ್ಮ 63ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಆಗಮಿಸಿ ವಿಜಯಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಸಭಾಂಗಣದ ಶೆಡ್ ಉದ್ಘಾಟಿಸಿದರು. ಬ್ಯಾಲ್ಕನಿಯ ಸರ್ಕಾರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯಕುಮಾರ್ ಅವರು ಹುಟ್ಟುಹಬ್ಬವನ್ನು ಯಾವುದೇ ಅಡಿಗೆಯಿಲ್ಲದೆ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉಪಯೋಗವಾಗಲೆಂದು ಈ ಶೆಡ್ ಅನ್ನು ನಿರ್ಮಿಸಿದ್ದು ತುಂಬಾ ಸಂತೋಷವಾಗಿದೆ. ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಚ್ಆರ್ ವಿಶ್ವನಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಸ್ವಾಮಿ ಮತ್ತು ಬಿಜೆಪಿಯ ಮುಖಂಡರುಗಳು, ಶಾಲೆಯ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರು. ಹನುಮಂತ್ ರಾಜು, ಎನ್ಎಸ್ ಡಿಸ್ಟೂರು, ಬೆಂಗಳೂರು. ನಮ್ಮ ಅತ್ಯಂತ ಹಿರಿಯ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಹೋರಾಟಗಾರರು ನೀಡಿರುವಂತಹ ವಿಜಯಕುಮಾರ್ ಅವರ 63ನೇ ವರ್ಷದ ಹುಟ್ಟುಹಬ್ಬ. ಹುಟ್ಟುಹಬ್ಬ ಈಗ ಸಾಕಷ್ಟು ಮಾಡುವಂತಹ ನೋಡಿದ್ವಿ, ಎಲ್ಲರೂ ಗೊತ್ತಾಗಿಲ್ಲ. ಆದರೆ ವಿಜಯಕುಮಾರ್ ಅವರ ಹುಟ್ಟುಹಬ್ಬ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮುಖಂಡರು ಆಚರಣೆ ಮಾಡಿದ್ವಿ. ಇವತ್ತು ಅವರ ಸಂಕಲ್ಪದಲ್ಲಿ ಮಕ್ಕಳಿಗೆ ಏನು ಮಳೆಯಲ್ಲಿ ರಕ್ಷಣೆ ಇರಲಿಲ್ಲ, ಈ ಭಾಗದಾಗಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸಭಾಂಗಣವನ್ನು ಅವರ ಹುಟ್ಟುಹಬ್ಬ ದಿನ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ಹುಟ್ಟುಹಬ್ಬಕ್ಕೆ ಅರ್ಥ ಬಂದಿದೆ. ಹುಟ್ಟುಹಬ್ಬ ಅಂದರೆ ಇದಲ್ಲ, ಭಗವಂತ ನಮಗೆ 63 ವರ್ಷ ಹುಟ್ಟುವುದಕ್ಕೆ ಅವಕಾಶ ಕೊಡ್ತಾರೆ. ಬಹಳ ಜನಕ್ಕೆ ಈ ವಯಸ್ಸಲ್ಲಿ ಇಲ್ಲ, ಬಹಳ ಜನ ಹೊರಬೋದು. ಆದರೆ ಹಿಂದಿನ ವರ್ಷ ನಾನು ಏನಾದರೂ ಉಳಿಯಕ್ಕ ಮಾಡಿದ್ದೀನಿ, ಬಾಕಿ ಉಳಿದ್ರೆ ಭಗವಂತ ನನಗೆ ಆಯ್ಸ್ ಕೊಡ್ತಾನೆ. ಅದನ್ನು ಮುಂದೆ ನಾನು ಏನಾದರೂ ಮಾಡಲು ಸಾಧ್ಯ ಆಗ್ತದೆ ನೆನಪಿನ ಹುಟ್ಟುಹಬ್ಬ ಅದು ಹಿಂದೆ ನಡೆಯುವಂಥದ್ದು ಹುಟ್ಟುಹಬ್ಬ ನಾನು ಏನು ಮಾಡಬೇಕು ಅಂತೇಳಿ ಇವತ್ತು ಒಂದು ಸಾಧಕವಾದ ಕೆಲಸನ ವಿಜಯಕುಮಾರ್ ಅವರು ಮಾಡಿದ್ದಾರೆ. ಅವರು ಇನ್ನೊಂದು 3 ವರ್ಷಕ್ಕೆ ಸಮಗ್ರ 3 ವರ್ಷದ ಮೇಲೆ ಬಂದು ಈ ಭಾಗಕ್ಕೆ ಜನಸೇವೆಯನ್ನು ಮಾಡಿ ಯಾಕಂದ್ರೆ ಒಳ್ಳೆಯ ಕೆಲಸ ಮಾಡಿದ್ರೆ ಎರಡು ಆಯ್ಕೆ ಮಾಡ್ತಾರೆ. ಎರಡು ಆಯ್ಕೆ ಮಾಡಿದ್ರೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಎರಡು ಆಶೀರ್ವಾದ, ಮಕ್ಕಳ ಆಶೀರ್ವಾದ, ಎಲ್ಲರಿಗೂ ಕೂಡ ಮಕ್ಕಳ ಬಯಕೆ ಎಲ್ಲ ಕೂಡ ವಿಜಯೋಗಿಗಳ ಮೇಲೆ ಇರಲಿ. ಭಗವಂತ ಇನ್ನೂ ಆಯ್ದ ಆರೋಗ್ಯ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀವಿ. ಊರಪ್ಪ ಇರೋದ್ರಿಂದ ಸತ್ಯನಾರಾಯಣ ಪೂಜೆ ಮಾಡೋದು ಬೇಡ, ಒಂದು ತಿಂಗಳು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಚೆಕ್ ಮಾಡ್ತಿದ್ದೀವಿ. ಅದನ್ನು ಪಟಾಕಿ ಹೊಡೆಯೋದು ಸ್ವಚ್ಛಾಕೋದು ಅದೆಲ್ಲ ಆಡಂಬರ ಬೇಡ, ನಮಗೆ ಅವಶ್ಯಕತೆ ಇಲ್ಲ. ಏನಾದರೂ ಒಂದು ಜೀವನದಾಗೆ ಜ್ಞಾಪನ ಮಾಡೋವಂಥದ್ದು ಕೆಲಸ ಮಾಡೋದಂತ ಮಾಡ್ತೀವಿ. ಈ ಥರ ರಾಜಕಾರಣಿಗಳಿಗೆ ಇದು ಪಟಾಕಿ ಬ್ಯಾನರ್ ಅಂತ ಹೇಳೋ ಅಂತ ನಾನು ಸಂದೇಶ ಕೊಡ್ತೀನಿ. ಪಟಾಕಿ ಹೊಡೆಯೋದು ಬ್ಯಾನರ್ ಕಟ್ಟೋದು ಅದು ಅದು ಖರ್ಚು ಮಾಡೋದ್ರೆ ನಾ ಇಂಥದ್ದು ಏನಾದರೂ ಸ್ಕೂಲ್ ಮಕ್ಕಳು ಬಡ ಮಕ್ಕಳು ಅನುಕೂಲ ಆಗಂತ ಮಾಡಿರಿ ಅಂತ ಸಂದೇಶ ಕೊಡ್ಬೇಕು. ಅವರು ಅದನ್ನೇ ವಿಜಯಕುಮಾರ್ ನನ್ನ ಗೌರವ ಸ್ನೇಹಿತ, ಒಂದು ಒಳ್ಳೆ ಕೆಲಸ ಮಾಡೋದ್ರೆ ಮಕ್ಕಳಿಗೋಸ್ಕರ ಬರ್ಲಿ ಅಂತ ಅವರು ಹೇಳಿದ್ರು. ಮುಂದಸೆ ಇಲ್ಲ ನಮ್ಗೆ ಆಸೆ ರಾಜಕೀಯ ರಾಜಕೀಯ ಬೇಡ ಅಂದ್ಬಿಟ್ಟು ಹೇಳಿದ್ರೆ ಇಲ್ಲೆಲ್ಲ ಹೋದ್ರೆ ಬೇಡ ಅಂತ ಮಾತಾಡೋದು ಬೇಡ ಅಂತ ತಾನೇ ಕಾಲಿಡೋರು ತಲೆ ಇಡೋರಿಗೆ ನಮ್ಮಂಥ ನೇರವಾದ ರಾಜಕೀಯ ಅಂತ. ಶಾಪುರದಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ 100ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ 100ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ದೊರನಹಳ್ಳಿ ಗ್ರಾಮದಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ 100ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ತಾಲೂಕಿನ ದೊರನಹಳ್ಳಿ ಗ್ರಾಮದ ಸರ್ಕಾರಿ ವರ್ಕೌಟ್ ಶಾಲೆ ಸರ್ಕಾರಿ
ಪ್ರೌಢ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಹಾಗೂ ಮಾಂತೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಬಿಸಿ ಊಟ ಸೇವಿಸಿ 100ಕ್ಕೂ ಹೆಚ್ಚು ಮಕ್ಕಳು ಆತಂಕಕಾರಿ ಘಟನೆ ನಡೆದಿದೆ. ವಿಷಪೂರಿತ ಆಹಾರ ಸೇವಿಸಿ ಶಂಕೆ ವ್ಯಕ್ತವಾಗಿದೆ. ಸಚಿವ ದರ್ಶನಾಪುರ ಸಂಬಂಧಿಯ ಬಿಸಿ ಊಟ ಏಜೆನ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಡಕೂಲಿ ಕಾರ್ಮಿಕರ ಮಕ್ಕಳು ಸರಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ. ಆರ್ಥಿಕವಾಗಿ ಸದೃಢವಲ್ಲದ ಬಡವರಿಗೆ ಮಕ್ಕಳಿಗೆ ಹೆಚ್ಚಾಗಿ ಖಾಸಗಿ ಶಾಲೆಯಲ್ಲಿ ಓದಿದ್ದಾರೆ. ಗುಣಮಟ್ಟವಲ್ಲದ ಅಡುಗೆ ತಯಾರಿಸಿ ಮಕ್ಕಳಿಗೆ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ಖಾಸಗಿ ಏಜೆನ್ಸಿ ದರ್ಶನಾಪುರವರು ಸಂಬಂಧಿಯ ಏಜೆನ್ಸಿ ಆಗಿರುವುದರಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕಾದರೆ ಪ್ರಾಮಾಣಿಕತೆ ಅಧಿಕಾರಿಗಳನ್ನ ತನಿಖೆ ತಂಡ ನಡೆಸಿ ಎಂದು ಶಿವರಾಜ ಅರಸು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಗದಗದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಗ್ರಾಹಕರಿಗೆ ಶಾಕ್ ನೀಡಿದ ಸರ್ಕಾರ. ಪೆಟ್ರೋಲ್ ಹಾಗೂ ಡೀಸೆಲ್ ಗ್ರಾಹಕರಿಗೆ ಸರ್ಕಾರ ಶಾಕ್ ನೀಡಿದೆ. ಹೌದು ಸ್ನೇಹಿತರೆ, ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆ ನೆಪ ಹೇಳಿಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡಿ ಶಾಕ್ ನೀಡಿದೆ ಎಂದು ಗ್ರಾಹಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೂಡಲೇ ಬೆಲೆ ಏರಿಕೆ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ರು. ಪೆಟ್ರೋಲ್ ಮೇಲೆ 3 ರೂಪಾಯಿಗಳು ಮತ್ತು ಡೀಸೆಲ್ ಮೇಲೆ 3.50 ಪೈಸೆ ಏರಿಕೆಯಾಗಿದೆ. ತರಕಾರಿ ದಿನಸಿ ಎಲ್ಲವೂ ಸಾರಿಗೆ ಮೇಲಿನ ಅವಲಂಬಿತವಾಗಿರುವುದರಿಂದ ಇನ್ನು ಮೇಲೆ ಅವುಗಳ ಮೇಲೆ ಕೂಡ ಬೆಲೆ ಏರಿಕೆ ಆಗುತ್ತದೆ. ಮತ್ತೆ ಬಡವರು ಮತ್ತು ಮಾಧ್ಯಮ ವರ್ಗದವರ ಮೇಲೆ ಹೊರೆ ಬೀಳುತ್ತದೆ ಎಂದು ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ಕೂಡ ಜನಸಾಮಾನ್ಯರ ಸಮಸ್ಯೆಗಳನ್ನು ಅರಿತು ಈ ಆದೇಶವನ್ನ ಹಿಂಪಡೆಯಬೇಕು ಎಂಬುದು ನಮ್ಮ ವಾಹಿನಿಯ ಕಳಕಳಿಯ ವಿನಂತಿಯಾಗಿದೆ. ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹುಗಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಗದಗ. ಏನೇನು ಸರ್, ನಾವು ಬೆಳಿಗ್ಗೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ವಿ, 100 ರೂಪಾಯಿ ಕೊಟ್ಟಿವಿ 1 ಲೀಟರ್ ಪೆಟ್ರೋಲ್ ಹಾಕಂತೇಳಿ. ಅವರು ಇಲ್ಲ 3.20 ರೂಪಾಯಿ ಆಗಿದೆ ಅಂತ ಹೇಳಿದರು. ನಾನು ಯಾಕಂತ ಕೇಳಿದೆ, ಇಲ್ಲ ಸರ್ಕಾರ ಆದೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಎಲ್ಲ ಜನರಿಗೆ ತುಂಬ ತೊಂದರೆ ಆಗಿದೆ ಸರ್. 100 ರೂಪಾಯಿ ಪೆಟ್ರೋಲ್ ಇದ್ದದ್ದಂತನ್ನ ಪೆಟ್ರೋಲನ್ನು 100 ರೂಪಾಯಿ ಹೆಚ್ಚಿಗೆ ಏರ್ಸಿದ್ದಾರೆ. ಇದರಿಂದ ತುಂಬ ಬೇಸರ ಆಗಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ. ಈಗ ಅವ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಕೊಡೋದರಿಂದ ದುಡ್ಡು ಇರಲಾರ್ದಕ್ಕಾಗಿ ಈ ಥರ ಜನರ ಮೇಲೆ ಬರೆಯೋದು ಹೇಳ್ತಾ ಇದ್ದಾರೆ. ಇದು ಮುಂದಿನ ದಿನಮಾನದಲ್ಲಿ ಬಂದ್ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯದಂತ ಎಲ್ಲ ಜನರು ತಕ್ಕ ಪಾಠ ಕಲಿಸ್ತಾರೆ ಅವ್ರಿಗೆ. ಈ ಗ್ಯಾರಂಟಿ ಯೋಜನೆಯಿಂದನೇ ಈ ರೀತಿ ಆಗ್ತಿದೆ ಅಂತ. ಮತ್ತೆ ಗ್ಯಾರಂಟಿ ಯೋಜನೆಗಳಿಂದ ಸರ್ ಯಾರಿಗೆ ಸರಿಯಾಗಿ ಮುಟ್ತಾ ಇಲ್ಲ, ಅದು ಸುಳ್ಳ ಅದಕ್ಕೆ ಇದಕ್ಕೆ ಅಂತೇಳಿ ಎಲ್ಲ ದುಡ್ಡನ್ನು ಬೆಳೆಸ್ಕೊತಾ ಇದ್ದಾರೆ ತಮ್ಮ ವೈಯಕ್ತಿಕವಾಗಿ. ಹಾಗೆ ಈ ಸಲ ಜನರ ಮೇಲೆ ಬರೆ ಹೇಳ್ತಾ ಇದ್ದಾರೆ ಸರ್.
ಓಕೆ, ಈಗ ಇದೇ ರೀತಿ ಆದರೆ ನೀವು ಏನು ಮಾಡೋಕ್ಕೆ ರೆಡಿ ಇದ್ದೀರಿ ಸರ್? ನಾನು ಇದು ಈ ವಿಷಯದ ಬಗ್ಗೆ ನಾವು ಕಂಟಿನ್ಯೂ ಮಾಡ್ತೀವಿ ಸರ್. ಇದು 3 ರೂಪಾಯಿ ಈಗ ನೋಡಿ ಸರ್, ಇದು ನಮ್ಮ 100 ರೂಪಾಯಿ ಹಾಕ್ಸೋಕೆ ಭಾಳ ಸುಮ ವಜ್ಜೆ ಆಗಿರ್ತೈತೆ ಎಲ್ಲ ಜನರಿಗೆ. ಈಗ ದುಡಿಮೆ ಒಂದಿಲ್ಲ ಸರ್, ಎಲ್ಲಿ ದುಡಿಮೆ ಇಲ್ಲ ಏನಿಲ್ಲ. ಆ ದುಡಿಮೆ ಇಲ್ಲ ಸಮಸ್ಯೆ ಈ ತರ ಹಿಂಗೆ ಮಾಡ್ಕೊಂಡ್ ತೊಡ್ರಿ ಅಂದ್ರೆ ಈ ಜನರ ಮೇಲೆ ಎಷ್ಟು ಮನೆ ಮಟ್ಟಿಗೆ ಪರಿಣಾಮ ಬೀಳ್ತೈತಿ ನೀವೇ ಹೇಳಿ ಸರ್. ಈಗ ಹಂಗಾರೆ ಗ್ರಾಹಕರ ಮೇಲೆ ಹೊರೆ ಹಾಕ್ತಿದ್ದಾರೆ ಸರ್? ಮತ್ತೆ ಈಗ ಅವರು ಮಾಡ್ತಾ ಇದ್ದಾರೆ ಅದೇನಿಲ್ಲ ಸರ್, ಈಗೆಲ್ಲ ಗ್ರಾಹಕನ ಮೇಲೆ ಆಗ್ತಾ ಇದ್ದಾರೆ. ಏನು ಅವ್ರ ಮನೆಯಿಂದ ಕೊಡ್ತಿದ್ದಾರೆ ಅವ್ರ ದುಡ್ಡು? ಈಗೆಲ್ಲ ನಮಗೆ ಸಮಸ್ಯೆ ಆಗಿದೆ ಸರ್ ಇಲ್ಲಿ ಎಲ್ಲರಿಗೆ. ಓಕೆ, ಥ್ಯಾಂಕ್ ಯು. ಎಸ್, ಇವಾಗ ತಾನೇ ನೀವು ಪೆಟ್ರೋಲ್ ಹಾಕಿಸ್ಕೊಂಡ್ರಿ, ಏನಾಗಿದೆ, ಎಷ್ಟು ಹೆಚ್ಚಾಗಿದೆ ಅಂತಿದ್ದಾರೆ? ಸರ್ ಪೆಟ್ರೋಲ್ ರೇಟ್ 3 ರೂಪಾಯಿ ಮತ್ತು ಡೀಸೆಲ್ ರೇಟ್ 3 ರೂಪಾಯಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಅದು ಕೂಡ ಚುನಾವಣೆ ಮುಗಿದ ತಕ್ಷಣ ಇದೊಂದು ಕೆಲಸಕ್ಕೆ ಕೈ ಹಾಕಿರೋದು ರಾಜ್ಯ ಸರ್ಕಾರ ಜನವಿರೋಧಿ ಕೆಲಸವನ್ನು ಮಾಡಿದೆ. ಇದರಿಂದ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತೆ, ಅದೇ ರೀತಿ ಎಲ್ಲ ಪದಾರ್ಥಗಳ ಬೆಲೆಯೂ ಹೆಚ್ಚಾಗುತ್ತೆ. ಇದರಿಂದ ಇಂಡೈರೆಕ್ಟ್ ಆಗಿ ನಮ್ಮ ಜನಸಾಮಾನ್ಯರಿಗೆ ಜೇಬಿಗೆ ಬರೆ ಬೀಳೋದಂತೂ ನಿಶ್ಚಿತ. ಕಾರಣ ನಮ್ಮ ರಾಜ್ಯ ಸರ್ಕಾರ ಈ ಆದೇಶನ ಕೂಡಲೇ ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್ ವಿನಾಯಕ್ ಬದಿ ಸರ್, ಈಗಷ್ಟು ಪೆಟ್ರೋಲ್ ಹಾಕ್ಸಿದ್ರಿ, ಎಷ್ಟು ಹೆಚ್ಚಾಗಿದೆ ಏನಂತಿದ್ದಾರೆ ಸರ್? 100 ರೂಪಾಯಿ ಇತ್ತು, ಈಗ 103 ರೂಪಾಯಿ ಐತಿ. ಆದ್ರೆ ಜನರಿಗೆ ಏನು ಹೆಣ್ಮಕ್ಳಿಗೆ 2000 ರೂಪಾಯಿ ಕೂಡ ಹತ್ತಲ್ಲ, ಅದ್ರ ರೊಕ್ಕ ಖರ್ಚು ತೆಗಿಯಾಕ ಇವ್ರು ಈ ಥರ ಈಗ ಪೆಟ್ರೋಲ್ ಇರಿಸಿರ. ನಾಳೆ ಬಸ್ ಸ್ಟ್ಯಾಂಡ್ ಬಸ್ ರೇಟ್ ಇರಿಸ್ತಾರೆ, ಎಲ್ಲ ಜನರ ಮೇಲೆ ಗಡಮಗುಲಿ ಹಾಕ್ತಾರೆ, ಎಲ್ಲ ಸಾರ್ವಜನಿಕರಿಗೆ ಹೊರೆ ಮಾಡ್ತಾರೆ. ಭಾಳ ತೊಂದರೆ ಇದೆ, ಯಾಕಂದ್ರೆ ಇವಾಗ ಈಗಿನ ದುನಿಯಾದಲ್ಲಿ ಎಲ್ಲಿ ವರ್ಕ್ ಕೊಂಟೀವಿ ಅಂದ್ರೆ 4 ಗಾಡಿ ಒಮ್ಮೆ ಬೇರೆ ಅವ್ರಲ್ಲಿ ಹೋಗ್ಬೇಕು, ನಾವು ಪೆಟ್ರೋಲ್ ಹಾಕ್ಕೊಂಡು ಹೋಗ್ಬೋದು. ಸೈಕಲ್ ತೊಗೊಂಡು ಯಾರು ತೋರಿಸ್ಬಿಡಿ, ಯಾರು ತೊಗೊಂಡು ಬ್ಯಾಟ್ರಿ ಗಾಡಿ ಅವ್ರು ನೋಡಿ ಯಾಳು ಸಿಕ್ಕಿಲ್ಲ. ಇವು ನಮ್ಗೆ ಯೂಸ್ ಮಾಡೋಕೆ ಬೇಕಾ? ಯು ಆರ್ 1 ವರ್ಷ ಗಾಡಿ ತೊಗೊಂತೀವಿ ನಾವು. ಅದರಲ್ಲಿ ಈ 5G ಅಂತ ಬಂದು 6G ಅಂತ ಬಂದು ಮಿನಿಮಮ್ 2 ಒಪ್ಪರ್ ಇರಬೇಕು ಮನುಷ್ಯಲ್ಲಿ ಗಾಡಿಯಲ್ಲಿ. ಅದರಲ್ಲಿ ಬಿಸಿಲು ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಡಿಲಿ, ಯಾರು ಬರೀ ಬಿಸಿಲು ಸಿಗೋದು ಸುಟ್ಟು ಪೆಟ್ರೋಲ್ ದುಡಿದು ನಾವು ಬರೀ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಮುಂದ೿ ಚುನಾವಣೆ ಹೆಂಗೆ ಅಂದ್ರೆ ಸರ್ಕಾರ ನಿಮ್ಗೆ ಶಾಕ್ ಕೊಟ್ಟಿದೆ ಅಂದಂಗ ಏನಾಯ್ತದ? ಎಲ್ಲಾ ಕಡೆ ಅಡ್ಡಾಡಿದ್ರು ನೀವು ಬಂದ್ರಲ್ಲ, ಇವಾಗ ನೀವು ಯಾರು ಬೈಕ್ ಮೇಲೆ ಬರ್ತೀರಿ, ನಡ್ಕೊಂತ ಯಾರು ಬರ್ತಾರೆ? ಇವಾಗ ಈ ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ? ಮತ್ತೆ ರೇಟ್ ಯಾಕೆ ಏರಿಸಿರೋರು? ಒಂದ್ ಕಡೆ ಕೊಟ್ಟು 10 ಕಡೆ ಕೊಟ್ಟು 90 ಕಡೆ ಇಸ್ಕೊಂಡ್ರೆ ಏನಾಗುತ್ತೆ ನಮ್ ಜೀವನ? 10 ಕಡೆ ಕೊಟ್ಟಿದ್ರೆ ಇಲ್ಲ ಅನ್ನಂಗಲ್ಲ, 90 ಮಂದಿ ಕಡೆ ಇಸ್ಕೊಂಡ್ರೆ 90 ಮಂದಿ ನಮ್ದು ಬಲ ಆಗತ್ತಲ್ಲ, ಅವ್ರದ್ದು ಬಲ ಆಗಲ್ಲ. ಬರೀ 10 ಮಂದಿ ಕೊಟ್ಟರೆ ಅವ್ರು 90 ಮಂದಿ ಕಸ್ಕೊಂತಾರ ಮಾತಾಡೋದು? ರೈತರು ಬರ್ತಾರೆ, ಎಲ್ಲರೂ ಬರ್ತಾರ. ಈ ರೈತರು ಎಷ್ಟು ಓದಿ ನೋಡ್ರಿ, ಇದೆಲ್ಲ ಬಾಡಿಗೆ ಮತ್ತೆ ಬಾಡಿಗೆ ಇರಿಸ್ತಾರ. ಪಾಪ ರೈತರು ಕಷ್ಟಪಟ್ಟು ಬೆಳೆದು ಮತ್ತೆ ಇದ್ರೆ ಹೆಚ್ಚಿಗೆ ಇದ್ರೆ ಬೇರೆ ಬಾಡಿಗೆ ಹೆಚ್ಚಿಗೆ ಅಂತಾರ. ರೈತರು ಏನಾದ್ರು ಎಲ್ಲ ಹಾಕ್ಬಿಡ್ಬೇಕು ಅಂದ್ರೆ ಅನ್ನದಾತರಿಗೆ ಬೆಲೆನೇ ಇಲ್ಲ. ರೈತರ ಹಂಗ ಅಲ್ಲಿ ಹೋಗ್ಬೇಕು, ಅವರು ಗಾಡಿ ಬಾಡಿಗೆ ಮತ್ತೆ ಒತ್ಕೊಂಡ್ಬಿಡಕಾಗತ್ತ? ಏನು ಕ್ವಿಂಟಲ್ ಅಂಡ್ ಹೆಚ್ಚಿಲ್ಲ ಒತ್ಕೊಂಡ್ಬಿಡಕಾಗತ್ತ? ಬಗಲ್ ಮೇಲೆ ನೋಡ್ಕೊಂಡು ಇರ್ತವು. ಮತ್ತೆ ಯಾರಿಗಾದ್ರು ಪಾಪ ಅವ್ರ ಲಾರಿ ಕಾರ್ಮಿಕರಿಗೂ ಗುಡಿಸ್ತೇವ್ರಿಗೆ ಮತ್ತೆ ತೊಂದರೆ ಆಗುತ್ತೆ. ಈಗ ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ? ಬೆಲೆ ಏರಿಯಂದ್ರೆ ಸೇಮ್ ರೇಟ್ ಮಾಡಂತೀವಿ. ಸರ್ಕಾರ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳನ್ನ ಮಾಡಿ ಸರ್ಕಾರ ನಿನ್ನೆ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಏನು ಏರಿಸಿದೆ ಇದನ್ನ ಅತ್ಯಂತ ನಾವು ಖಂಡಿಸ್ತೇವೆ. ಯಾಕಂದ್ರೆ ಜನಸಾಮಾನ್ಯರಿಗೆ ದಿನಬಳಕೆ ಆಗುವಂತ ದಿನಸಿ ವಸ್ತುಗಳು ಇನ್ಮೇಲೆ ತುಟ್ಟಿ ಆಗ್ತದೆ. ಯಾಕಂದ್ರೆ ಎಲ್ಲ ವಸ್ತುಗಳು ಸಾರಿಗೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಒಂದು ತರಕಾರಿಯಿಂದ ಹಿಡ್ಕೊಂಡು ದಿನಬಳಕೆ ಆಗುವಂತ ಕಿರಾಣಿ ಎಲ್ಲ ರೀತಿಯಿಂದ ವಸ್ತುಗಳ ಬೆಲೆ ಏರುತ್ತೆ. ರೈತರಿಗೂ ಕೂಡ ಅವರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಏರ್ತಾ ಇದ್ವು. ಮೊದಲೇ ಬೆಳೆ ಮಳೆ ಇಲ್ಲದೆ ರೈತ ಕಂಗಾಲಾಗಿ ಕುಂತ ಹೊತ್ತಿನಾಗ ಜನಸಾಮಾನ್ಯರಿಗೆ ಇದೊಂದು ಹೊಸದೊಂದು ಬರೆಯನ್ನು ಕೊಟ್ಟರು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಹೇಳ್ತಾ ಇದ್ರು ನಾವು ಫ್ರೀಗಳನ್ನು ಕೊಟ್ಟು ಹಾಗೆಗಳನ್ನು ಕೊಟ್ಟು ನಮ್ಮ ಕೈ ಎತ್ತಿ ಹಿಡಿದಿದ್ದಾರೆ ಮಾಧ್ಯಮ ವರ್ಗದವರನ್ನ ಅಂತ ಹೇಳ್ತಾ ಇದ್ರು. ಈಗ ನೋಡಿದರೆ ಮತ್ತೆ ಅದೇ ವರ್ಗದವರಿಗೆ ಮತ್ತೆ ಅದೇ ಬಡ ವರ್ಗದವರಿಗೆ ಮಾಧ್ಯಮ ವರ್ಗದವರಿಗೆ ಪೆಟ್ರೋಲ್ ಮತ್ತು ಬೆಲೆ ಡೀಸೆಲ್ ಬೆಲೆನ ಏರಿಸಿ ನಮಗೆ ಮತ್ತೊಂದು ಸ್ವಲ್ಪ ಜೀವನ ನಡೆಸಲು ಕಷ್ಟವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಬೇಗನೆ ಸಿದ್ದರಾಮಯ್ಯನವರು ತಮ್ಮ ಈ ನಿಲುವನ್ನು ಬದಲಾಯಿಸಿಕೊಂಡು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಮೊದಲು ಏನಿತ್ತು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂಥೇಳಿ ನಾನು ಜನಸಾಮಾನ್ಯರಾಗಿ ತುಂಬ ಕಳಕಳಿಯಿಂದ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ, ಹಾಗೆ ಆಗ್ರಹಿಸ್ತೇನೆ ಕೂಡ. ಸಿಂಧನೂರಿನಲ್ಲಿ ವಾಲಿದ ವಿದ್ಯುತ್ ಕಂಬ, ಆತಂಕದಲ್ಲಿ ಜನತೆ. ವಾಲಿದ ವಿದ್ಯುತ್ ಕಂಬ, ಆತಂಕದಲ್ಲಿ ಜನತೆ. ತಾಲೂಕಿನ ಮಲ್ಲಾಪುರ ಗ್ರಾಮದ ಬೈಟಪ್ಪ ಕುರುಬ ಅವರ ಹೊಲದಲ್ಲಿ ರಸ್ತೆಯ ಎಡಬದಿಯಲ್ಲಿ ಮುಖ್ಯ ಲೈನ್ ಕಂಬಗಳು ಗಾಳಿ ಮಳೆಗೆ ಉರುಳಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಗ್ರಾಮದ ರೈತ ಯಮನಪ್ಪ ನಾಯಕ್ ಮತ್ತು ಮಲ್ಲಪ್ಪ ಕುರುಬರ್ ಮಾತನಾಡಿ, ದೇವರಗುಡಿ ಗ್ರಾಮಕ್ಕೆ ತೆರಳುವ ರಸ್ತೆ ಬದಿಯಲ್ಲಿ ಮೇನ್ ಲೈನ್ನ ವಿದ್ಯುತ್ ಕಂಬಗಳು ಬಾಗಿದ್ದು ವಿದ್ಯುತ್ ತಂತಿ ಸಹ ಜನರಿಗೆ ದನ ಕರುಗಳಿಗೆ ಕೈಗೆಟುಕುವ ರೀತಿಯಲ್ಲಿ ಇದ್ದು, ಈ ಕುರಿತು ಅನೇಕ ಬಾರಿ
ಜೆಇ ಶಿವಮೂರ್ತಿ ಹಾಗೂ ಲೈನ್ಮ್ಯಾನ್ಗಳಾದ ಆಂಜನೇಯ ರಾಕೇಶ್ ಗಮನಕ್ಕೆ ತರಲಾಗಿದ್ದು, ಆದರೆ ಇಲ್ಲಿಯವರೆಗೂ ಅವರ್ಯಾರೂ ಬಂದಿಲ್ಲ. ಅವರಿಗೆ ನಿಮ್ಮ ಇಲಾಖೆ ಬಳಿ ಹಣವಿಲ್ಲವೆಂದು ಸಬೂಬು ಹೇಳಬೇಡಿ. ನಾವೇ ಅದಕ್ಕೆ ಬೇಕಾದ ಖರ್ಚನ್ನ ರೈತರೆಲ್ಲ ಸೇರಿ ಕೊಡುವುದಾಗಿ ತಿಳಿಸಿದ್ರು ಕೂಡ ಬರುತ್ತಿಲ್ಲ ಎಂದು ದೂರಿದ್ರು. ಜೋರಾಗಿ ಗಾಳಿ ಬೀಸಿದ್ರೆ ಕಂಬಗಳು ನೆಲಕ್ಕೆ ಬೀಳುವ ಸಾಧ್ಯತೆಗಳು ಇವೆ. ಗಾಳಿ ಮಳೆ ಬರುತ್ತಿರುವಾಗ ಈ ದಾರಿಯಲ್ಲಿ ಓಡಾಡುವವರಿಗೆ ಭಯ ಹುಟ್ಟಿಸುತ್ತಿವೆ. ಜೆಸ್ಕಾಂ ಸಿಬ್ಬಂದಿ ಈ ಮಾರ್ಗದಲ್ಲಿ ಸಾಕಷ್ಟು ಸಲ ಓಡಾಡಿದ್ರು, ಇನ್ನುವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗಲಾದ್ರೂ ಅವುಗಳನ್ನ ಸರಿಪಡಿಸದಿದ್ದರೆ ಅನಾಹುತ ಕಟ್ಟಿಟ್ಟ ಬುತ್ತಿಯಾಗಿದೆ. ಇದಕ್ಕೆ ಜೆಸ್ಕಾಂ ಅಧಿಕಾರಿಗಳಿಗೆ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಜೊತೆಗೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರಾದ ಮಹಾಕಾಳೆಪ್ಪ ಹೇಳಿದ್ರು. ಈ ಸಂದರ್ಭದಲ್ಲಿ ಅಂಬಣ್ಣ, ಗೋಂಡ್ವಾರ್, ನಿರುಪಾದಿ, ಕುರುಬರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಸಿಂಧನೂರು. ಕೆಲಸ ಆಗ್ಯಾವ ಜೈಲಿಗೆ ಐತೆ ಬಂದ್ರೆ ಜೈಲಿಗೆ ಕೇಳಿದ್ರೆ ಆಗಿದೆ ಅದನ್ನು ಸಾರ್ವಜನಿಕರು ಇಲ್ಲಿ ಊರ ನೋಡಿದ್ರೆ ನಮ್ಮನ್ನು ಕೇಳ್ತಾರೆ, ನಮ್ಮವ್ರು ಏನು ಮಾಡ್ತಾರೆ ನೀವು ಹೇಳಕ್ಕೆ ಹೋಗಿ ಬರ್ತಾರ. ಜೈಲಿಗೆ ಐತೆ ಬಂದ್ರೆ ಒಂದು ವಾರ ದಿನ ಜೈಲಿಗೆ ಹೇಳಿ ಕಳಿಸಿ ಹೇಳ್ತೆ ಬಂದ್ರೆ ಇದು ಇವತ್ತು ಕಳಿಸ್ತೇನೆ ನಾಳೆ ಕಳಿಸ್ತೇನೆ ಅಲ್ಲಿ ಕೇಳಿದ್ರೆ ನಾಳೆಗೆ ಅಂತ ದಿನ ನಾಳೆ ನಾಳೆ ತಾಕತ್ತಿ. ಇದ್ರ ಬಗ್ಗೆ ಇದಕ್ಕೆ ನೀವು ಸ್ವಲ್ಪ ಗಮನಕ್ಕೆ ತಾವು. ನಿಮ್ಮ ಹೆಸರು? ನಮ್ಮನಪ್ಪ. ಗ್ರಾಮ ಪಂಚಾಯತ್ ಜಗಳೂರಿನಲ್ಲಿ ಏಕಾಂಗಿ 4 ಕರಡಿಗಳ ದಾಳಿ, ರೈತ ತೀವ್ರ ಗಂಭೀರ. ಏಕಾಏಕಿ 4 ಕರಡಿಗಳು ದಾಳಿ, ರೈತ ತೀವ್ರ ಗಂಭೀರ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ 4 ಕರಡಿಗಳು ದಾಳಿ ನಡೆಸಿ ರೈತ ತೀವ್ರ ಗಾಯಗೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ಶನಿವಾರ ಸಂಜೆ ಜರುಗಿದೆ. ಬೈರನಾಯಕನಹಳ್ಳಿ ಗ್ರಾಮದ 48 ವರ್ಷದ ಹನುಮಂತಪ್ಪ ಗಾಯಗೊಂಡ ವ್ಯಕ್ತಿಯಾಗಿದ್ದು, ಇಂದಿನ ತಮ್ಮ ಗೋಮಳೆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಮಯದಲ್ಲಿ 4 ಕರಡಿಗಳು ಏಕಾಏಕಿ ದಾಳಿ ನಡೆಸಿದ್ದು, ಅಲ್ಲದೆ ಸ್ಥಳೀಯರು ರಕ್ಷಿಸಿ ಗಾಯಾಳುವನ್ನ ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಆಸ್ಪತ್ರೆಗೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದೇ ವೇಳೆ ರೈತ ಮುಖಂಡ ರಾಜು ಮಾತನಾಡಿ, ಅವರು ಗ್ರಾಮದಾರಣ್ಯ ಪ್ರದೇಶದ ಗೋಮಾಳೆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಮಯದಲ್ಲಿ 4 ಕರಡಿಗಳು ಏಕಾಏಕಿ ದಾಳಿ ನಡೆಸಿವೆ. ತಾರೆಹಳ್ಳಿ, ಗೋಡೆ, ಕಿಲ, ಕಣ್ಣವ್ವ, ಕುಪ್ಪೆ, ಕೆಳಗೋ, ಟೇ ಗಿಡ್ಡಣ್ಣ ಕಟ್ಟೆ ಸೇರಿದಂತೆ ಗ್ರಾಮಗಳಲ್ಲಿ ಕರಡಿ ಹಾವಳಿ ಹೆಚ್ಚಾಗಿತ್ತು. ರೈತರು ಆತಂಕ ಮೂಡಿಸಿದಂತಾಗಿದೆ. ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು. ಬೈರನಾಯಕನಹಳ್ಳಿ ಗ್ರಾಮದ ಹನುಮಂತಪ್ಪ, ತಂದೆ ಶಟ್ಲ ಹನುಮಂತಪ್ಪ ಎಂಬ ರೈತ, ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಬಂದಿದ್ದರು. ಅದೇ ಭೂಮಿಯಲ್ಲಿ ಇವರು ಇವತ್ತು ಹತ್ತಿ ಕುಂಟೆಯನ್ನು ಹೊಡೆಯಕ್ಕೆ ಹೋಗಿ ಹೊಡಿಬೇಕರ ಸಂದರ್ಭದಲ್ಲಿ ಸಡನ್ಲಿ ಆಗಿ 4 ಕರಡಿಗಳು ದಾಳಿ ಮಾಡಿದ್ದೇವೆ. ಈ ದಾಳಿ ಮಾಡಿದ ಸಂದರ್ಭದಲ್ಲಿ ಅವನು ಜೀವಂತವಾಗಿ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಭಾಳ ಅದೃಷ್ಟ. ಆದರೆ ಈ ತಾಲೂಕಿನ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ರಂಗೇಂದ್ರಗ ಫಾರೆಸ್ಟಲ್ಲಿ ಸಾಕಷ್ಟು ಕರಡಿಗಳು ದಾಳಿ ನಡೆದರೂ ಕೂಡ ಇದಕ್ಕೆ ಸ್ಪಂದನೆ ಕಡಿಮೆ ಇದೆ. ಇದನ್ನು ಎಚ್ಚೆತ್ಕೊಂಡು ಕೂಡಲೇ ಮುಂದೆ ಈ ಥರ ಆಗಬಾರ್ದಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಿಂದೆ ಪ್ರಕರಣಗಳಾಗಿದ್ವ? ಹಿಂದೆ ಸಾಕಷ್ಟು ತಾರಳ್ಳಿ, ಗೋಡೆ, ಕೆಳಗೋಟೆ, ಬೈರನಾಯಕನಹಳ್ಳಿಯಲ್ಲಿ ಸಹ ಈ ಹಿಂದೆ ಕರಡಿ ದಾಳಿ ಮಾಡಿದೆ. ಆದರೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಇದನ್ನು ಈ ತಾಲೂಕಿನ ಆಡಳಿತ ಅಧಿಕಾರಿಗಳು ಹಾಗೂ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುಂದೆ ಈ ರೀತಿ ಸಮಸ್ಯೆ ಆಗದೇ ನೋಡ್ಕೊಬೇಕಂತೇಳಿ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನಿಮ್ಮ ಹೆಸರು? ರಾಜು, ಬೈರನಾಯಕನಹಳ್ಳಿ. ಯಾದಗಿರಿಯಲ್ಲಿ ದರ್ಶನ್ ಅಭಿಮಾನಿಯಿಂದ ಪಂಚರ್ ಅಂಗಡಿ ಯುವಕನಿಗೆ ಕೊಲೆ ಬೆದರಿಕೆ. ದರ್ಶನ್ ಅಭಿಮಾನಿಯಿಂದ ಪಂಚರ್ ಅಂಗಡಿ ಯುವಕನಿಗೆ ಕೊಲೆ ಬೆದರಿಕೆ. ಯಾದಗಿರಿ ಅಭಿಯಾನ ಯುವಕನಿಗೆ ಜೀವ ಬೆದರಿಕೆ. ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಜು ಎನ್ನುವಾತನಿಂದ ಬೆದರಿಕೆ. ಬಾಸ್ ಬಾಸ್ ಎಂದು ಯಾಕೆ ಇಡ್ತೀರಿ? ಬಕೆಟ್ ಯಾಕೆ ಇಡ್ತೀರಿ? ತಾಯಿ ತಂದೆಗೆ ಬಕೆಟ್ ಹಿಡಿಯಿರಿ ಎಂದು ಸ್ಟೇಟಸ್ ಇಟ್ಟಿದ್ದ ಅಭಿ, ಈ ವೇಳೆ ಅಭಿಗೆ ಕಾಲ್ ಮಾಡಿ
ಜೀವಂತ ಸುಡೋದಾಗಿ ಬೆದರಿಸಿದ್ದ ರಾಜು, ನಿನ್ನ ಮನೆ ಹಾಗೂ ಅಂಗಡಿಗೆ ಬೆಂಕಿ ಹಚ್ಚಬೇಕಾಗುತ್ತೆ, ಬಾಸ್ ಅಂದ್ರೂ ಅಷ್ಟೇ ಡಿ ಬಾಸ್ ಅಂದ್ರೂ ಅಷ್ಟೇ, ಬಾಸ್ ಬಗ್ಗೆ ಮಾತನಾಡಿದ್ರೆ ಖಾಲಿ ಆಗ್ತಿದ್ದಿ ನೀನು, ಅಂಗಡಿ ಸಮೇತ ಬೆಂಕಿ ಹಚ್ತಾರೆ, ಕೂಡಲೇ ಕ್ಷಮೆ ಕೇಳಿ ವಿಡಿಯೋ ಮಾಡಿ ಹಾಕು, ಹಾಕಿರೋ ವಿಡಿಯೋ ಡಿಲೀಟ್ ಮಾಡು ಎಂದು ಬೆದರಿಕೆ ಹಾಕಿರೋ ದರ್ಶನ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಜು. ದರ್ಶನ ಅಭಿಮಾನಿಯಿಂದ ಯುವಕನಿಗೆ ಜೀವ ಬೆದರಿಕೆ ಪ್ರಕರಣ. ಜೀವ ಬೆದರಿಕೆ ಹಾಕಿದ ರಾಜುನನ್ನ ವಶಕ್ಕೆ ಪಡೆದ ಯಾದಗಿರಿ ನಗರ ಠಾಣೆ ಪೊಲೀಸರು. ದರ್ಶನ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಜು ಆಡಿಯೋ ವೈರಲ್ ಆಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು. ದರ್ಶನ ಅಭಿಮಾನಿ ಹಾಕಿ ಅವರ ದರ್ಶನ ಅಭಿಮಾನೇ ಯಲಬುರ್ಗದಲ್ಲಿ ವಿದ್ಯುತ್ ಟಿಸಿ ಲೈನ್ ದುರಸ್ತಿ ವೇಳೆ ಸರ್ವಿಸ್ ತಂತಿ ತಗುಲಿ ವ್ಯಕ್ತಿ ಸಾವು. ವೈದ್ಯುತ ಟಿಸಿ ಲೈನ್ ದುರಸ್ತಿ ವೇಳೆ ಸರ್ವಿಸ್ ತಂತಿ ತಗುಲಿ ವ್ಯಕ್ತಿ ಸಾವು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಾ ಹಿರೇಹರಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಸೂರು ಗ್ರಾಮದ ಹೊರವಲಯದ ರೈತರ ಜಮೀನಿನಲ್ಲಿ ಇರುವ ಟಿಸಿ ಲೈನ್ ರಿಪೇರಿ ಮಾಡಲು ಲೈನ್ ಮ್ಯಾನ್ ಶೇಖ್ ಹುಸೇನ್ ಜೊತೆ ಹೋದ ಬಸವರಾಜ ಚನ್ನಪ್ಪ ಭಂಡಾರಿ ಮೃತ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಕೂಲಿ ಆಸೆಗಾಗಿ ಬಸವರಾಜನನ್ನ ಕರೆದುಕೊಂಡು ಹೋಗಿದ್ದಾನೆ. ರಿಪೇರಿ ಸಂದರ್ಭದಲ್ಲಿ ವಿದ್ಯುತ್ ಚಾಲಿತ ತಂತಿ ತಗುಲಿ ಸಾವಿಗೀರಾಗಿದ್ದಾನೆ ಎಂದು ತಿಳಿದ ತಕ್ಷಣ ಲೈನ್ ಮ್ಯಾನ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಘಟನೆ ಸಂಭವಿಸಲು ಮೂಲ ಕಾರಣ ಜಸ್ಕಾಂ ಮೇಲಾಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ದುರ್ಘಟನೆ ಸಂಭವಿಸಿದೆ. ಮೃತನ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ನೀಡಬೇಕು ಎಂದು ಸ್ಥಳೀಯ ಪ್ರವೀಣ್ ಶರಣಪ್ಪ ಹುಡೇದ್ ಮತ್ತು ಹೊಸೂರು ಲಿಂಗಬಲಂಬಂಡಿ ಗ್ರಾಮದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೇವೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಹೇಳುತ್ತಿರದ ಮೃತನ ಕುಟುಂಬದ ಮಹಿಳೆಯರು ದುಃಖ ಮತ್ತು ಆಕ್ರೋಶ ಮುಗಿಲು ಮುಟ್ಟುವಂತಿತ್ತು. ಸಾವಿಗೆ ಕಾರಣರಾದ ಟಿಸಿ ಕಂಬಕ್ಕೆ ಮಹಿಳೆಯರು ಮಣ್ಣು ತುರಿದು ಪ್ರಸಂಗವೂ ನಡೆಯಿತು. ಕ್ಯಾಮರಾಮ್ಯಾನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಾಡ್ಪದ್ ಎನ್ಗೆ ಎಸ್ಟಿವಿ 4 ನ್ಯೂಸ್ ಯಲಬುರ್ಗ. ತಾಲೂಕು ಹೊಸೂರು ಗ್ರಾಮದಲ್ಲಿ ನಡೆದಿರತಕ್ಕಂತ ಘಟನಾವಳಿಗಳ ಬಗ್ಗೆ ಮಾತಾಡಬೇಕಪ್ಪ ಅಂದ್ರೆ ಇವತ್ತಿನ ದಿನದಂದು ಬಸವರಾಜ್ ಚನ್ನಪ್ಪ ಉಡೇದ್ ಎಂಬ ಒಂದು ನಿಂಗೇಹಳ್ಳಿ ಗ್ರಾಮದ ಒಬ್ಬ ವ್ಯಕ್ತಿ ಇವತ್ತು ಲೈನ್ ಮ್ಯಾನ್ ಜೊತೆಗಾರನಾಗಿರ್ತಕ್ಕಂತ ಇವತ್ತು ಅವನ ಜೊತೆಗಾರನಲ್ಲಿ 20-30 ವರ್ಷಗಳ ಕಾಲ ಕೆಲಸ ಮಾಡಿದಂತ ವ್ಯಕ್ತಿ ಇವತ್ತು ಬದಲಾವಣೆಗೊಂಡವಂತ ವ್ಯಕ್ತಿ ಜೊತೆ ಮೊದಲಿನ ವ್ಯಕ್ತಿ ಬೇರೆ ವರ್ಷದ ನಂತರ ವರ್ಷದ ಈ ಒಂದು ವರ್ಷ ಆಯ್ತು ಬಂದು ವ್ಯಕ್ತಿ ಲೈನ್ ಮ್ಯಾನ್ ಅವನ ಜೊತೆಯಲ್ಲಿ ಬಂದು ಇವತ್ತು ಒಂದು ಪಿಸಿ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಕೆಲಸ ಮಾಡುವಾಗ ಎಲ್ ಸಿ ತಗೊಂಡು ಕೆಲಸ ಮಾಡುವಾಗ ಆ ಎಲ್ ಸಿ ಮೇಲೆ ಅವನ ಜೊತೆಗಾರನನ್ನು ಮೇಲೆ ಹತ್ತಿಸಿ ಇವತ್ತು ಆ ಒಂದು ಲೈನ್ ರಿಎಲ್ ಸಿ ಆಗಿ ಇವತ್ತು ಜೊತೆಗಾರನಾಗಿರ್ತಕ್ಕಂಥ ಬಸವರಾಜ್ ಚನ್ನಪ್ಪ ಭಂಡಾರಿ ಅವರು ಮೇಲಿನಿಂದ ಸ್ಪಾಟ್ ಆಗಿ ಇವತ್ತು ಡೆತ್ ಆಗಿದ್ದಾರೆ. ಆ ಒಂದು ಸತ್ತ ವ್ಯಕ್ತಿಯನ್ನು ನೋಡಿ ಆ ಒಂದು ಜೊತೆಗಾರನಾಗಿರ್ತಕ್ಕಂಥ ಸರ್ಕಾರಿ ನೌಕರನಾಗಿರ್ತಕ್ಕಂಥ ಲೈನ್ ಮ್ಯಾನ್ ಇವತ್ತು ನೋಡಿದ ತಕ್ಷಣವೇ ಓಡಿ ಹೋಗಿ ಇವತ್ತು ಯಲಬುರ್ಗಾ ಸ್ಟೇಷನ್ನಲ್ಲಿ ಕುಂತಿದ್ದಾನೆ. ಯಲಬುರ್ಗಾ ಸ್ಟೇಷನ್ನಲ್ಲಿ ಕುಂತು ಆ ಪೊಲೀಸರನ್ನು ಕಳಿಸಿದ್ದಾನೆ. ಪೊಲೀಸರನ್ನು ನೋಡಿ ಪೊಲೀಸರು ಕೂಡ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಏನು ಕಲೆಕ್ಟ್ ಮಾಡಿದ್ರು ಕೂಡ ಆ ಒಂದು ಮನೆತನಕ್ಕೆ ಆ ಒಂದು ಕಣ್ಣೀರು ಮುಗಿಲು ಮುಟ್ಟತಕ್ಕಂಥ ಮನೆತನಕ್ಕೆ ಏನು ಪರಿಹಾರವಾಗಿ ಸಿಕ್ಕಿಲ್ಲ. ಇಲ್ಲೇ ಸ್ಪಾಟಲ್ಲಿ ಏನು ಕೂಡ ಮಾತಾಡಿಲ್ಲ. ಅವರು ಯಾರು ಕೂಡ ಎ ಓ ಸಾಬ್ ಆಗಿರ್ಬೋದು, ಎ ಡಬ್ಲ್ಯೂ ಆಗಿರ್ಬೋದು, ಯಾವುದೇ ಕಾರಣಕ್ಕಾಗಿ ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ರೈತರ ಒತ್ತಾಯದ ಮೇರೆಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಒಂದು ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಒಂದು ಈ ಒಂದು ಸಂಬಂಧಪಟ್ಟಂಥ ಈ ಲೈನ್ ಮ್ಯಾನ್ ಅಧಿಕಾರಿಗಳಾಗಿರ್ಬೋದು, ಈ ಒಂದು ವಿಚಾರವನ್ನು ತಿಳಿಸಿ ಸತ್ತಂಥ ವ್ಯಕ್ತಿಗೆ ಪರಿಹಾರಧನವಾಗಿ ಇವತ್ತು ಸರ್ಕಾರಿ ನೌಕರನಾಗಿರ್ತಕ್ಕಂಥ ಲೈನ್ ಮ್ಯಾನ್ ಒಂದು ಪಗಾರದಲ್ಲಿ ಒಂದು ಅವನ ಒಂದು ಪಗಾರದಲ್ಲಿ ಈ ಒಂದು ಮನೆಗೆ ಅವೊಂದು ಅರ್ಧ ಪಗಾರವನ್ನು ಮಗನಿಗೆ, 3 ಹೆಣ್ಣುಮಕ್ಕಳು ಒಬ್ಬನ ಗಂಡು ಮಗ ಇದ್ದಾನೆ, ಆ ಒಂದು ಗಂಡು ಮಗುವಿಗೆ ಆಧಾರವಾಗಿ ಅವನ ಪಗಾರದಲ್ಲಿ ಇಷ್ಟಂತ ಎಲ್ಲ ಅವನ ಪಗಾರದಲ್ಲಿ ಇಷ್ಟಂತ ಒಂದಿಷ್ಟು ಕಟ್ಟಾಗಿ ಅವನಿಗೆ ಮಗನಿಗೆ ಬರುವಂಥ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡಬೇಕೆಂದು ವಿನಂತಿ. ಇವತ್ತು ವ್ಯವಸ್ಥೆ ಏನಪ್ಪ ಅಂದರೆ ಎಕ್ರೂಟಾಗಿ ಹೇಳ್ಬೇಕಪ್ಪ ಅಂದರೆ ಈ ಒಂದು ಕೆಲಸವನ್ನು ಆ್ಯಕ್ಚುಲಿ ಲೈನ್ ಮ್ಯಾನ್ ಮಾಡಬೇಕಾದ ಕೆಲಸ ಇವತ್ತು ಜೊತೆಗಾರನನ್ನು ಹತ್ತಿಸಿ ಇವತ್ತು ಎಲ್ ಸಿ ಮುಖಾಂತರ ಎಲ್ ಸಿ ಒಂದು ರಿಎಲ್ ಸಿ ಆಗಿ ಒಂದು ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಆ ಒಂದು ಎಲ್ ಸಿ ಒಂದು ಯಾವ ರೀತಿ ತಗೋಬೇಕಂತ ಒಂದು ಪರಿಜ್ಞಾನ ಕೂಡ ಆ ವ್ಯಕ್ತಿಗೆ ಇರಲಾರದಂಥ ವ್ಯಕ್ತಿನ ನಮ್ಮ ತಾಲೂಕಿಗೆ ಹಾಕಿದ್ದಾರೆ. ಈ ಒಂದು ವ್ಯಕ್ತಿ ಸಂಬಂಧಪಟ್ಟಂತ ಆಗಿರೋದಿಲ್ಲ, ತಾಲೂಕಿನಾದ್ಯಂತ ಎಲ್ಲ ಜನತೆಗೆ ಎಲ್ಲ ಒಂದು ರೈತರಿಗೆ
ಈ ಒಂದು ವಿಷಯ ಸಂಬಂಧಪಟ್ಟ ಹಾಗೆ ಇವತ್ತು ಇವನೇ ಸತ್ತರೆ ನಾಳೆ ಬೇರೆ ರೈತರು ಕೂಡ ಸಾಯಬಹುದು. ಅದಕ್ಕೋಸ್ಕರ ತಾಲೂಕಿನಾದ್ಯಂತ ರೈತರು ಎಚ್ಚೆತ್ತುಕೊಳ್ಬೇಕು. ಈ ವ್ಯಕ್ತಿಯನ್ನು ಏನು ಕಾನೂನು ಕ್ರಮವಾಗಿ ಕೈಗೊಂಡಬೇಕೆಂದು ತಮ್ಮಲ್ಲಿ ವಿನಂತಿ, ಮತ್ತು ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು, ಯಾವುದೇ ಎಲ್ಲ ರೀತಿಯಿಂದ ಈ ಒಂದು ನ್ಯೂಸ್ ಚಾನೆಲ್ಗಳಾಗಿರ್ಬೋದು, ಈ ಒಂದು ಘಟನಾವಳಿಗಳನ್ನು ಮನಗೊಂಡು ಆ ಕುಟುಂಬಕ್ಕೆ ಏನಾದರೂ ಪರಿಹಾರ ರೂಪವಾಗಿ ಮತ್ತು ಮಕ್ಕಳಿಗೆ ಪರಿಹಾರ ರೂಪವಾಗಿ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಮತ್ತು ಎಲ್ಲ ಸ್ವತಃ ಲೈನ್ ಮ್ಯಾನ್ ಮನೆಗೆ ಫೋನ್ ಹಚ್ಚಿ ಕರೆಸಿಕೊಂಡು ಆ ವ್ಯಕ್ತಿಯನ್ನ ಅವರಿಗೆ ಕೆಲಸ ಮಾಡುವುದು ಆಗೋದಿಲ್ಲ, ಒಂದು ವ್ಯಕ್ತಿ ಒಂದು ಶಕ್ತಿಯನ್ನಿಲ್ಲದೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಆ ವ್ಯಕ್ತಿಯನ್ನು ಮೇಲೆತ್ತಿಸಿ ತಾವೇ ಸ್ವತಃ ಇವತ್ತು ಕೊಲೆ ಮಾಡಿದಂತ ಮೋಸಕ್ಕೆ ಹಿಡಿದಂತ ವ್ಯಕ್ತಿಯ ಒಂದು ಅದೇ ತರ ಆಗಿದೆ. ಅದಕ್ಕೋಸ್ಕರ ಈ ಒಂದು ಪರಿಹಾರ ನೀಡಿ ಆ ಮನೆತನಕ್ಕೆ ಸಂತಾನ ನೀಡಬೇಕೆಂದು, ಎಷ್ಟು ಕೊಡ್ತಿರೋ ಆ ಬೆಲೆ, ಈ ಒಂದು ಸತ್ತ ಹೆಣಕ್ಕೆ ಏನು ಬೆಲೆ ಇಲ್ಲ, ಆ ಮನೆ ಪರಿಹಾರಕ್ಕೋಸ್ಕರ ಕೂಡ ಈ ಒಂದು ಗೌರ್ಮೆಂಟ್ ಒಂದು ಮನೆ ಆಧಾರಿತವಾಗಿ ಒಂದು 10-20 ಲಕ್ಷ ರೂಪಾಯಿಯನ್ನು ಅನುದಾನ ರೂಪದಲ್ಲಿ ಆ ವ್ಯಕ್ತಿಗೆ ಕೊಟ್ಟು ಆ ಮನೆತನ್ನು ಬೆಳೆಸಬೇಕೆಂದು ತಮ್ಮಲ್ಲಿ ವಿನಂತಿ. ಎಲ್ಲರ ರೈತರ ಪರವಾಗಿ, ಎಲ್ಲ ಜನಗಳ ಪರವಾಗಿ ಮತ್ತು ನ್ಯೂಸ್ ಚಾನೆಲ್ಗಳ ಪರವಾಗಿ, ನನ್ನ ಹೆಸರು ಪ್ರವೀಣ್ ಕುಮಾರ್ ಶರಣಪ್ಪ ಒಡೆದಂತ, ನಮಸ್ತೆ. ಬಸ್ರಾಜ್ ಭಂಡಾರಿ ಹೆಂಗಲ್ ಬಿಟ್ಟೆ ಲೈನ್ ಮ್ಯಾನ್ ಕರ್ಕೊಂಬಂದು ನಾನು ಹಚ್ಚಿದ್ದೀನಿ ಕಮ್ಮನ್ನು. 2 ದಿನ ಕರೆಂಟ್ ಇದ್ದಿಲ್ರಿ, ಇವತ್ತು ಬಂದು ನಮ್ಮಲ್ಲಾಗ ಬಂದು ಹಚ್ಚೇನ್ರಿ, ಅದು ಜಂಪ್ ಇಸೇನ ಏನು ಲೈನ್ ಚಾಲು ಮಾಡಿಸೇನ ಇದಾಗಿಬಿಡುತ್ತೆ. ಎಷ್ಟೊತ್ತಿಗೆ ಆಯ್ತು? 10 ಗಂಟೆಗೆ ಮುಂಜಾನೆ. 10 ಗಂಟೆ ಆಯ್ತಾ? ಈಗ ಲೈನ್ ಮ್ಯಾನ್ ಹತ್ತಲಲ್ಲ? ಅವ್ ಹತ್ತಿಲ್ರಿ, ಅವ್ ಲೈನ್ ಮ್ಯಾನ್ ಅವ್ ಓಡೇ ಬಂದಂತ್ರಿ, ನಮ್ಮ ಹುಡುಗ ಹೇಳಿದ್ರು. ಅಲ್ಲ, ಲೈನ್ ಮ್ಯಾನ್ ರಿಪೇರಿ ಮಾಡ್ಬೋದಿತ್ತಲ್ಲ? ಇಲ್ಲಿ ಮಾಡಿಲ್ರವ, ಯಾಕಂದ್ರೆ ಹೆಂಗ್ ಓಡೇ ಅಂತ್ರಿ, ನಮ್ಮ ಹುಡುಗಿದ್ದ ಇಲ್ಲಿ ಅಪ್ಪ ಹಿಂಗ ಓಡೇ ಬೈ ಬಿಟ್ಬಿಟ್ರಿ, ಲೈನ್ ಮ್ಯಾನ್ ವೈಕ್ಯಾತ ಹೋಗ್ಬಿಟ್ಟಂತ್ರಿ, ಮ್ಯಾಲೆ ಬಿದ್ದ ಬಿಟ್ಲಲ್ರಿ. ಅಲ್ಲ, ಆತ ಯಾಕೆ ಮಾಡಲ್ಲ, ಇವ್ರನ್ನ ಯಾಕೆ ಹಚ್ಚಿದ್ದು ಅವ್ನ? ಮತ್ತೆ ಇವ್ನ ಹತ್ತಕ್ಕೇನಿದ್ರಿ, ಅವ್ನ ತಪ್ಪದು ಈಗ ಲೈನ್ ಮ್ಯಾನ್ ಅದೇ ಆತನ ಕರ್ಕೊಂಬಂದು ರಿಪೇರಿ ಮಾಡ್ತಾರೆ, ಅವ್ರನ್ನ ಕರ್ಕೊಂಬಂದು ಮಾಡ್ತಾನ್ರಿ ಕೈ, ಆದ್ರೆ ತಪ್ಪ್ರಿ ಅವ್ನು ಲೈನ್ ಮ್ಯಾನ್. ಈಗ ಇವ್ ಮನೆಯವ್ರಿಗೆ ಎಷ್ಟು ಮಕ್ಕಳಿದಾವ? ಇವ್ರ ಮಕ್ಕಳು 3 ಹೆಣ್ಮಕ್ಳಲ್ರಿ, 3 ಹೆಣ್ಮಕ್ಳು, ಒಬ್ಬ ತಗೊಂಡ್ ಮಗ್ರಿ. ಈಗ ಏನ್ ಇವ್ರೇನ್ ಬೇಡಿಕೆ ಇಟ್ಟಿದಾರೆ, ಇವ್ ಏನ್ ಮಾಡ್ಬೇಕು ಅವರು? ಈಗ ಇವ್ರ ಬೇಡಿಕೆ ಏನಿಲ್ರಿ, ಅವ್ರ ಮನೆಗೆ ಅವ್ರ ಮನೆ ಮಗ್ಗ ಏನೋ ಒಂದು ನೌಕರಿ ಕೊಡ್ಬೇಕು, ಕೇಬರ್ ಇರ್ಲಕ್ಕ ನಡೀಲ್ರಿ, ಮತ್ತೆ ಅವ್ರ ಮಕ್ಳು ಹೆಣ್ಣು ಮಕ್ಳು ಉಪವಾಸ ಬೀಳ್ಬೇಕಲ್ರಿ. ವಿಜಯಪುರದಲ್ಲಿ ಶ್ರೀ ರೇಣುಕಾಸ್ವಾಮಿ ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಲು ಒತ್ತಾಯ. ಶ್ರೀ ರೇಣುಕಾಸ್ವಾಮಿ ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಲು ಒತ್ತಾಯ. ಚಿತ್ರದುರ್ಗದ ಶ್ರೀ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನು ವಿಜಯಪುರ ಜಿಲ್ಲಾ ಬೇಡ ಜಂಗಮ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ. ಶ್ರೀ ರೇಣುಕಾಸ್ವಾಮಿ ಹತ್ಯೆಗೈದವರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕು. ಕೃತ್ಯವೆಸಗಿರುವವರಿಗೂ ಹಾಗೂ ಕೃತ್ಯಕ್ಕೆ ಸಹಕಾರ ನೀಡಿದ ಎಲ್ಲಾ ವ್ಯಕ್ತಿಗಳಿಗೂ ಕಠಿಣ ಶಿಕ್ಷೆ ಒಳಪಡಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಯಾವುದೇ ಒತ್ತಡ ಅಥವಾ ಪ್ರಭಾವಕ್ಕೆ ಒಳಗಾಗದೆ ಆರೋಪಿ ಸ್ಥಾನದಲ್ಲಿರುವವರನ್ನ ರಕ್ಷಿಸದೆ ಸರ್ಕಾರವು ಶ್ರೀಸಾಮಾನ್ಯರ ಜೊತೆಗೆ ನಿಲ್ಲುತ್ತದೆ ಎಂಬುದು ಈ ಘಟನೆಯಲ್ಲಿ ತೋರಿಸಬೇಕಾಗಿದೆ. ಸರ್ಕಾರವು ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದರೆ ರಾಜ್ಯದಾದ್ಯಂತ ಹೋರಾಟ ಮಾಡಲು ಬೇಡ ಜಂಗಮ ಸಮಾಜವು ತೀರ್ಮಾನಿಸಬೇಕಾಗುತ್ತದೆ. ಈ ಘಟನೆಯಿಂದ ಸರ್ಕಾರ ಪ್ರಭಾವಿ ವ್ಯಕ್ತಿಗಳ ಪರ ನಿಲ್ಲದೆ ಮೃತನ ಕುಟುಂಬದ ಜೊತೆ ನಿಲ್ಲುವುದು ಆದ್ಯ ಕರ್ತವ್ಯವಾಗಿದೆ. ಆ ಕುಟುಂಬ ನಿರ್ವಹಣೆಗೆ ಸರ್ಕಾರವು 1 ಕೋಟಿ ಹಣವನ್ನು ಹಾಗೂ ಮಕ್ಕಳ ಹೆಂಡತಿಗೆ ಸರ್ಕಾರಿ ಹುದ್ದೆಯನ್ನು ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಬೇಡ ಜಂಗಮ ಸಮಾಜವು ಶ್ರೀ ರೇಣುಕಾಸ್ವಾಮಿ ಅವರ ಕುಟುಂಬದ ದುಃಖದಲ್ಲಿ ಭಾಗಿಯಾಗಿದ್ದು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ಸದಾ ಸಿದ್ಧರಾಗಿರುತ್ತದೆ. ಶಿವಕುಮಾರ್ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4 ನ್ಯೂಸ್. ಪವಿತ್ರಗೌಡ ದರ್ಶನಗೆ ಧಿಕ್ಕಾರ 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 ಧಿಕ್ಕಾರ, ಪವಿತ್ರಗೌಡ ದರ್ಶನಗೆ ಧಿಕ್ಕಾರ ಧಿಕ್ಕಾರ, ಕೊಲೆಗಡಕ ದರ್ಶನಗೆ ಧಿಕ್ಕಾರ ಧಿಕ್ಕಾರ. ಇವತ್ತು ಏನು ಇದೆ, 18ನೇ ತಾರೀಕಿನಂದು ಮಧ್ಯರಾತ್ರಿ, ಸುಮಾರು ಮಧ್ಯರಾತ್ರಿಯಲ್ಲಿ ಏನು ಒಂದು ಚಲನಚಿತ್ರದ ನಟರಾಗಿರ್ತಕ್ಕಂಥ ಮತ್ತು ಅವರ ಸಹಚರರಿಂದ ಬೇಡ ಜಂಗಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರ ಹತ್ಯೆಯಾಗಿದ್ದು, ಆ ಹತ್ಯೆಯನ್ನು ಖಂಡಿಸಿ ಈ ಮೊನ್ನೆ ದಿನಗಳಿಂದಲೇ ರಾಜ್ಯಾದ್ಯಂತ ಬೇಡ ಜಂಗಮ ಸಮಾಜದವರು, ವೀರಶೈವ ಸಮಾಜದವರು, ಆಮೇಲೆ ಇತರೆ ಸಮುದಾಯದವರೆಲ್ಲರೂ ಸೇರಿಕೊಂಡು ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮನವಿಯನ್ನು ಕೊಡ್ತಾ ಇದ್ವಿ ಅವರ ಹತ್ಯೆಯನ್ನು ಕಂಡು. ಯಾಕಂತೇಳಿದ್ರೆ ಆ ವ್ಯಕ್ತಿ ಒಂದು ಏನು ಈ ಶ್ರೇಷ್ಠ ಕುಲವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಕರ್ನಾಟಕದಲ್ಲಿ ಬೇಡ ಜಂಗಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಕುಲದ ವ್ಯಕ್ತಿಯನ್ನು
ಹಿಂಸಿಸಿ ಸಿಗರೆಟ್ನಿಂದ ಸುಟ್ಟು ಬರೆ ಎಳೆದು ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ವಿಚಾರ ಬಹಳ ಖಂಡನೀಯಾಗಿರ್ತಕ್ಕಂಥದ್ದು. ಆ ಖಂಡನೆಯನ್ನು ಇವತ್ತು ನಾವು ಖಂಡಿಸಿಬಿಟ್ಟು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳವರ ಮೂಲಕ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗ ಏನಾಗ್ತಾಯಿದೆ ಅಂತೇಳಿದ್ರೆ ಈ ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣೆ ಇದೆ, ಬೆದರಿಕೆಗಳಿಗೆ ಮಣೆ ಇದೆ. ಪೊಲೀಸ್ ಅಧಿಕಾರಿಗಳ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಸಮಾಜದಿಂದ ನಾವು ಏನು ತುಂಬ ಹೃದಯದ ಗೌರವವನ್ನು ಮತ್ತು ಆಶೀರ್ವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಅವತ್ತು ಹೇಳ್ತಾ ಇದ್ರು, ಏನು ಡಿ ದಯಾನಂದನ್ ಇರ್ತಕ್ಕಂಥವ್ರು ಪೊಲೀಸ್ ಕಮಿಷನರ್ ಬೆಂಗಳೂರಿವರು, ನಿಮ್ಮ ಹತ್ರ ಪುರಾವಿದ್ರೆ ಎಳ್ಕೊಂಬನ್ನಿ, ಜೀಪ್ ಹಚ್ಕೊಂಬನ್ರಿ, ಹಸುಮನೆ ಬಿಡಬೇಡ್ರಿ ಅಂತ ಹೇಳ್ತಕ್ಕಂಥ ಒಂದು ಸಾಹಸವನ್ನ ತೋರಿರತಕ್ಕಂಥ ಕರ್ನಾಟಕದ ಪೊಲೀಸರಿಗೆ, ಕರ್ನಾಟಕದ ಪೊಲೀಸರಿಗೆ ಈ ರೀತಿಯಾಗಿ ಇಡೀ ರಾಜ್ಯದಂತ ನಮ್ಮ ಬೇಡ ಜಂಗಮ ಸಮಾಜವನ್ನು ಈ ಹತ್ಯೆಯನ್ನ ಖಂಡಿಸುತ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಆರೋಪಿಗಳಿಗೆ ಏನು 19 ಅದಕ್ಕಿಂತ ಇನ್ನು 17-19 ಬಲಿ ಆರೋಪಿಗಳಿದ್ದಾರೆ. ಆ ಏನು ಸಂವಿಧಾನ ಯಾರೋ ಯಾವುದು IPC ಸೆಕ್ಷನ್ 34 ಪ್ರಕಾರ ಅದು ಏನಾಗ್ಬೇಕು ಅಂತ ಹೇಳಿದ ಎಲ್ಲರೂ ಕೂಡ ಗ್ಯಾಂಗ್ನಲ್ಲಿರ್ತಕ್ಕಂಥ ಕೊಲೆ ಮಾಡತಕ್ಕಂಥ ಉದ್ದೇಶವನ್ನ ಹೊಂದಿರತಕ್ಕಂಥ ವಿಚಾರ ಇದ್ದು ಈ ರೇಡ್ ವಿತ್ 34 ಅಂತಕ್ಕಂಥ ಸೆಕ್ಷನ್ ಕೂಡ ಅವರ ಹಾಕಿ ಎಲ್ಲರೂ ಕೂಡ ಸಮಾನ ಉದ್ದೇಶ ಹೊಂದಿರತಕ್ಕಂಥದ್ದು, ಎಲ್ಲರಿಗೂ ಕೂಡ ಸಮಾನ ಶಿಕ್ಷೆ ಆಗಬೇಕು. ಆ ನಂತರ ಕೆಲವರು ಹೇಳ್ತಾ ಇದಾರೆ ಅಂತೇಳಿ ಏನು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಗಳಿಗೆ ನಾವು ಓದ್ತಾ ಇದ್ದೀವಿ. ಕೆಲವರು ನನಗೆ ಗೊತ್ತಿಲ್ಲ, ನನಗೆ ಇಷ್ಟೇ ನಡೆದಿದಂತೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂಥವರ ಬ್ರೈನ್ ಮ್ಯಾಪಿಂಗ್ ಆಗಬೇಕು. ಆ ಪ್ರಕಾರ ಏನು ಮುಂದಿನ ದಿನಗಳಲ್ಲಿ ಪೊಲೀಸರು ತನಿಖಾಧಿಕಾರಿಗಳು ನಡೆಸಬೇಕು. ಆ ನಂತರ ಸರ್ಕಾರಕ್ಕೆ ಈ ನಮ್ಮ ಬೇಡ ಜಂಗಮ ಸಮಾಜ ವಿಜಯಪುರ ಜಿಲ್ಲೆಗೆ ಮುಖಾಂತರ ಎಂತಕ್ಕಂಥದ್ದು, ಈಗ ಈ ಘಟನೆಯಲ್ಲಿ ತನಿಖೆಯಲ್ಲಿ ಪ್ರಕ್ರಿಯೆ ತೊಡಗಿರತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆಯನ್ನ ಮಾಡ್ತಕ್ಕಂಥದ್ದು ಅಲ್ಲ ಅಂತೇಳಿ ನಾವು ಕೂಡ ಈ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಓಕೆ, ಆ ರೀತಿಯಾಗಿ ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ವಿಜಯಪುರ ಬೇಡಜಂಗಮರಿಂದ ಮತ್ತು ಇತರೆ ಸಮಾಜ ಸರ್ವ ಸಮಾಜದ ಬಂಧುಗಳಿಂದ ಮನವಿಯನ್ನು ಹಾಕ್ಕೊಡ್ತಾ ಇದ್ದೀವಿ, ಮನೆಯನ್ನು ಸ್ವೀಕಾರ ಮಾಡಬೇಕು ಅಧಿಕಾರಿಗಳು. ಹೊಸಕೋಟೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ್ದಕ್ಕೆ ಪ್ರಶ್ನೆ ಮಾಡಿದ ವ್ಯಕ್ತಿಯ ಬರ್ಬರ ಕೊಲೆ. ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ್ದಕ್ಕೆ ಪ್ರಶ್ನೆ ಮಾಡಿದ ವ್ಯಕ್ತಿಯ ಬರ್ಬರ ಕೊಲೆ. ಬೆಳಗಿನ ಜಾವ ಹೆದ್ದಾರಿಯಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ್ದನ್ನ ಪ್ರಶ್ನೆ ಮಾಡಿದಾಗ ನವೀನ ನಾಯಕ್ ಇದೇ ವಿಚಾರಕ್ಕೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವ ದುಷ್ಕರ್ಮಿಗಳು. ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿ NH 75 ದಾಭಾ ಬಳಿ ಘಟನೆ. ಗಂಗಾಪುರ ಗ್ರಾಮದ ನಿವಾಸಿ ನವೀನ ನಾಯಕ್ ಕೊಲೆಯಾದ ಯುವಕ. ಹೊಸಕೋಟೆ ತಾಲೂಕಿನ ಗಂಗಾಪುರ ಗ್ರಾಮದ ನವೀನ ನಾಯಕ್. ಭಾನುವಾರ ತರಕಾರಿ ವ್ಯಾಪಾರಕ್ಕೆ ಹೋಗುತ್ತಿದ್ದ ನವೀನ್ ಸ್ಥಳಕ್ಕೆ ಹೊಸಕೋಟೆ DYSP ಶಂಕರಗೌಡ ಅಣ್ಣ ಸಾಹೇಬ್ ಪಾಟೀಲ್ ಭೇಟಿ ಪರಿಶೀಲನೆ. ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಹದೇವಪುರದಲ್ಲಿ ಅಳ್ಳಿಕಾರ್ ತಳಿಯ ಹೋರಿಗಳ ಮೆರವಣಿಗೆ. ಮಹದೇವಪುರ ಕ್ಷೇತ್ರದ ರಾಮಗೊಂಡನ ಹಳ್ಳಿಯಲ್ಲಿ ಹಳ್ಳಿಕಾರ ಹೋರಿಗಳ ಮೆರವಣಿಗೆ ಮತ್ತು ವಿವಿಧ ಕ್ಷೇತ್ರಗಳ ಬಸಪ್ಪನವರುಗಳ ಮತ್ತು ಶ್ರೀ ದುಗ್ಗಮ್ಮದೇವಿ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಳ್ಳಿಕಾರ ಹೋರಿಗಳ ಮೂಲಕ ಜನರ ಮನಸ್ಸು ಗೆದ್ದ ಬಿಗ್ ಬಾಸ್ ಖ್ಯಾತಿಯ ವರ್ತು ಸಂತೋಷ್ ಇದೀಗ ವಿವಿಧ ಕಾರ್ಯಕ್ರಮಗಳ ಮೂಲಕ ಹಳ್ಳಿಕಾರ ಹೋರಿಗಳು ಮತ್ತು ಅವುಗಳ ಮಾಲೀಕರಿಗೆ ಉತ್ತಮ ವೇದಿಕೆಯೊಂದನ್ನು ಕಲ್ಪಿಸಿ ಹಳ್ಳಿ ಸೊಗಡನ್ನ ಹೆಚ್ಚಿಸಿದ್ರು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಚಾಲನೆ ನೀಡಿ ಮಾತನಾಡಿದರು. ಭಾರತದ ಗೋಪರಂಪರೆಯಲ್ಲಿ ವಿನಾಶದ ಅಂಚಿನಲ್ಲಿರುವ ತಳಿಗಳಲ್ಲಿ ಒಂದಾದ ಹಳ್ಳಿಕಾರ್ ಗೋ ತಳಿಗಳನ್ನ ಪೋಷಿಸುತ್ತಿರುವ ಹಳ್ಳಿಕಾರ್ ಸಂತೋಷ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಗೋಮಾತೆಯ ಪ್ರದರ್ಶನವನ್ನ ಆಯೋಜನೆ ಮಾಡಿದ್ದು ಅವರಿಗೆ ಮತ್ತು ಸಮಸ್ತ ಆಯೋಜಕರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು. ಮುಂದಿನ ದಿನಗಳಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂತೋಷ್ ಅವರ ನೇತೃತ್ವದಲ್ಲಿ ಹಾಗೂ ನನ್ನಮತು ಕ್ಷೇತ್ರದ ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ಮುಂದಾಳತ್ವದಲ್ಲಿ ಹಳ್ಳಿಕಾರೋತ್ಸವ ನಡೆಸುವುದಾಗಿ ತಿಳಿಸಿದರು.
ಇದೇ ಸಂದರ್ಭದಲ್ಲಿ ನಟ ಧ್ರುವ ಸರ್ಜಾ ಅವರಿಗೆ ವರ್ತೂರು ಸಂತೋಷ್ ಅವರು ಹಳ್ಳಿಕಾರ್ ತಳಿಯನ್ನ ಉಡುಗೊರೆಯಾಗಿ ನೀಡಿದರು. ಬಳಿಕ ಹಳ್ಳಿಕಾರ್ ಹೋರಿಗಳ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಹೋರಿಗಳ ಮಾಲೀಕರಿಗೆ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕಿ ಮಂಜುಳಾ ಲಿಂಬಾವಳಿ, ಆಯೋಜಕರಾದ ರಾಮಗೊಂಡನಹಳ್ಳಿ ಸಂಜೀವ್, ಎನ್ ಎ ನಾರಾಯಣ ಸ್ವಾಮಿ, ಎಲ್ ರಾಜೇಶ್ ಉಪಸ್ಥಿತರಿದ್ದರು. ಇದು ಇತಿಹಾಸ ನೆನೆ ಸೃಷ್ಟಿಯಾಗಿದ್ದು, ಇವತ್ತು ಇದು ಸುವರ್ಣಾಕ್ಷರಗಳಲ್ಲಿ ಇದು ದಾಖಲೆ ಆಗಬೇಕು. ಯಾಕಂತಂದ್ರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಮಾಡ್ದಿರ ಇದ್ರು ಅಂತಾರೆ. ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಇದಕ್ಕೆ ಮೇಯ್ನ್ ರೂವಾರಿ ಎರಡು ಎತ್ತುಗಳು ಹೆಂಗೆ ಹಂಗೆ ನಮ್ಮ ಸಂಜೀವಣ್ಣನು ನಾರಾಯಣ ಸಾಮಣ್ಣು ರಾಮಗೊಂಡಳ್ಳಿಕ ಇವತ್ತು ನಾವಿಲ್ಲಿ ಬಂದು ಇಷ್ಟು ಕಾರ್ಯಕ್ರಮ ಮಾಡಬೇಕಂದ್ರೆ ಪೂರ್ತಿ ಎಲ್ಲ ಸಹಕಾರ ಇವ್ರದೇನೆ. ಊಟ ಹಾಕೋ ಮುಖಾಂತರ ಹಿಡಿದು ಹೂವಾರಗಳಿಂದ ಹಿಡಿದು ಬ್ಯಾಂಡ್ ಸೆಟ್ಸಿಂದ ಹಿಡಿದು ಎಲ್ಲರಿಗೂ ಏನು ಒಂದಿಷ್ಟು ಕುಂದು ಕೊರತೆ ಇಲ್ದಿರೋ ಇವತ್ತು ಇವರಿಬ್ಬರು ನಡೆಸ್ಕೊಟ್ಟಿದ್ದಾರೆ. ಇವರು ರಾಮಗೊಂಡಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಇದು ಏನು ಹೇಳಕ್ಕಂತಂದರೆ ಫುಲ್ಲು ನೋಡ್ರಿ, ಕಾರ್ಯಕ್ರಮ ಆಗೋದ್ಮೇಲೆ ಮಾತಾಡ್ತಿರಲ್ಲ ಆ ಖುಷಿನೇ ಬೇರೆ. ಅದು ಇವಾಗ ನಮ್ಗೆ ಫುಲ್ಲು ಹಾಲು ಕುಡಿದಷ್ಟು ಸಂತೋಷ ಆಗೈತೆ. ಇನ್ನು ಇದ್ರ ಬಗ್ಗೆ ಅಣ್ಣವರೇ ಎರಡು ಮಾತು ಹೇಳಬೇಕು. ಯಾಕಂತಂದರೆ ಇದು ಒಂದು ಜಾತ್ರೆ, ಏನೂ ಇರಲಿಲ್ಲ ನಿನ್ನೆವರೆಗೂ. ಬೆಳಿಗ್ಗೆ ನೀವು ಅದು ನೋಡಿದ್ರೆ ಒಂದು ಸಮುದ್ರ ಅಲೆ ಥರ ಇತ್ತು ಜನ. ಇದು ಇದು ಕ್ರೆಡಿಟ್ ಎಲ್ಲ ಇವರಿಬ್ಬರಿಗೂ ಹೋಗಬೇಕು. ಭಗವಂತನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನೂ ಮುಂದೆ ಇನ್ನೂ ಅತಿ ಹೆಚ್ಚು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿಸಲಿ ಇವ್ರ ಕೈಯಲ್ಲಿ ಭಗವಂತನು. ಈ ಪೂರ್ಣ ಆಶೀರ್ವಾದ ಇವ್ರ ಕೈ ಸಲ್ಲಬೇಕು ಅಂತ ನಾನು ಹೇಳ್ತೀನಿ. ಅಣ್ಣ ಹೋದ ವರ್ಷನೇ ಅರವಿಂದ್ ಲಿಂಬಾವಳಿ ಸಾಹೇಬರು ಮಾಡಿಸ್ಬೇಕಂತಿದ್ರು, ಕಾರಣಾಂತರಗಳಿಂದ ಆಗಿರಲಿಲ್ಲ. ಈ ವರ್ಷ ಇವ್ರ ಮುಖಾಂತರನೇ ನಡೆಯಂಗೈತೆ. ಇವತ್ತು ಇಲ್ಲಿ ಬಂದು ಸ್ಟೇಜ್ ಮೇಲೇ ಮಾತು ಕೊಟ್ಟವ್ರೆ, ಮಾತು ಕೊಟ್ಟ ಮೇಲೆ ಅವ್ರು ಮಾಡೇ ಮಾಡ್ತಾರೆ, ನಡೆಸೇ ನಡೆಸ್ತೀವಿ. ಅವತ್ತೂ ಅಣ್ಣವ್ರು ನಮ್ಮ ಜೊತೆ ಇದ್ದು ಸಹಕಾರ ಮಾಡ್ತಾರೆ, ಇದು ಹಿಂಗೆ ನಡ್ಕೊಂಡು ಹೋಗ್ತದೆ. ಆಮೇಲೆ ನಮ್ಮ ಗೌಡಗೆರೆ ಬಸಪ್ಪನು ಬಂದೈತೆ, ಮತ್ತು ನಮ್ಮ ಸಪ್ಲಮ್ನು ತೊರ್ನಳ್ಳಿ ಸಪ್ಲಮ್ನು. ಡಿಸೆಂಬರಲ್ಲಿ ನಾವು ಹಳ್ಳಿಕಾರ ರೇಸ್ ಏನು ಆಯೋಜನೆ ಮಾಡ್ತೀರಿ, ಇವರಿಬ್ಬರು ಸಾರಥ್ಯದಲ್ಲೇ ನಾನು ಮಾಡೋದು. ಅದ್ರಿಗೆಲ್ಲ ನಮ್ಮ ಅಣ್ಣವ್ರ ಸಪೋರ್ಟ್ ತೊಗೊಂಡು ನಾನು ಹಳ್ಳಿಕಾರ ರೇಸ್ನ ಮಾಡ್ತೀನಿ. ಇದನ್ನು ಅದು ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಆಗಲಿ ಅಂತ ನಾನು ಕೋರ್ಕೊತೀನಿ. ಲಕ್ಷಾಂತರ ಜನ ಬರೋ ಕಾರಣಕ್ಕೇನೆ ರೇಸ್ನ ಮುಂದೂಡಿದ್ದು. ಕೆಲವರು ಅನ್ಕೊಂಡ್ಬಿಟ್ರು ಒಂದೇ ವರ್ಷಕ್ಕೆ ಸಾಕಾಗೋಯ್ತಾ ಅಂತ. ಸಾಕಾಗಂಗಿದ್ದಿದ್ರೆ ಇವತ್ತೂ ಇವ್ರ ಜೊತೆ ಬಂದು ನಾನು ನಿಂತ್ಕೊಂಡು ಈ ಪ್ರೋಗ್ರಾಮ್ ಮಾಡ್ತಾ ಇರಲಿಲ್ಲ. ಅದೇ ಹೇಳೋರು ಹೇಳ್ಕೊಂಡು ಬ್ಯಾಡ್ ಕಮೆಂಟ್ಗಳು ಮಾಡ್ಕೊಂಡಿರ್ಬೇಕಷ್ಟೇ. ಕಮೆಂಟ್ ಹಾಕೋರ್ಕೆಲ್ಲ ನಾನು ಒಂದೇ ಹೇಳೋದು, ನೀವೇನು ಕಮೆಂಟ್ ಹಾಕ್ತಿರೋ ನೀವು ಅದೇ ಅಷ್ಟೇ ನಾನು ಹೇಳೋದು. ಒಳ್ಳೇದಾಗ್ತದೆ ಒಳ್ಳೇದೇ, ಕೆಟ್ಟದಾಗ್ತದೆ ಕೆಟ್ಟದೇ ಅಲ್ಲಣ. ಈ ಎರಡು ಮಾತು ನಮ್ಮ ನಾರಾಯಣ ಸಮಣ್ಣ ಅವರು ಮಾತಾಡ್ತಾರೆ, ಮತ್ತು ಇನ್ನೊಬ್ಬರು ಸ್ವಾಮೀಜಿಗಳು ಬಂದಿದ್ದಾರೆ, ಮತ್ತು ನಮ್ಮ ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಮತ್ತು ಧ್ರುವ ಸಜ್ಜಾದವರು ಬಂದಿದ್ದಾರೆ, ಮತ್ತು ಎಲ್ಲ ಗ್ರಾಮಸ್ಥರು ಸಂಜೀವ ಆ್ಯಂಡ್ ಟೀಮ್ ಅಂದ ನಾರಾಯಣ ಸ್ವಾಮಿ ಆ್ಯಂಡ್ ಟೀಮ್ ಎಲ್ಲ ಗ್ರಾಮಸ್ಥರಿಗೂ ಸಲ್ಲುತ್ತೆ. ಇದೆಲ್ಲ ಗ್ರಾಮಕ್ಕೆ ಹೆಸರು ಬರಬೇಕು ಅಂತ ಕೊಡಿದ್ದೀವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಳೆ ಒಂದು ಎರಡು ದಿವಸ ಮುಂಚೆ ಮಳೆ ಬಿದ್ದೋಯ್ತು. ಓ ನಗಿದು ಬಿಡ್ತಾರೆ ನಮ್ಮನ್ನು. ಆಲ್ರೆಡಿ ಹೇಳ್ತಾ ಇದ್ರು ಏನು ಮಾಡ್ತಾರೆ ಇದು ಎಂಥದ್ದು ಮಾಡ್ತಾರೆ ಅಂತ. ಆದರೆ ಎರಡು ದಿವಸದಿಂದ ತುಂಬ ದೇವರು ನಿಜವಾಗ್ಲೂ ಹೇಳಿ ದೇವರು ಅವ್ರ ಅಂತರ ದೇವರು ಅವ್ರು ಇದ್ದಾರೆ. ಮಳೆನೇ ನಿಂತೋಯ್ತು, ನಾವು ಬೇಡ್ಕೊಂಡ್ರೆ ಒಳ್ಳೇದಾಯ್ತು ಅಂತ ನೋಡಿ. ಇವಾಗ ಎಷ್ಟೋ 100 ಜನ ಬಂದರು, ಎಲ್ಲರೂ ಸಂತೋಷವಾಗಿ ಊಟ ತಿಂಡಿ ಎಲ್ಲರೂ ಮಾಡ್ಕೊಂಡಿದ್ರು, ಒಬ್ಬರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಆದರೆ ನಮ್ಮ ಸಪ್ನಪ್ಪ ದೇವರು ಬಂದಿದ್ದಕ್ಕ ತಿರ್ಗಾ ನಮ್ಮ ದೇವ್ರಿಗೆ ಬಸವಪ್ಪರು ಬಂದಿದ್ದಕ್ಕ ಏನು ನಮಗೇನು ಪ್ರಾಬ್ಲಮ್ ಆಗಿಲ್ಲ, ಒಳ್ಳೇದಾಗಿದೆ ನಮ್ಗೆಲ್ಲಾನು. ನಮ್ಮ ಮುಂಚೆ ಯಾರು ಈ ಥರ ಪ್ರೋಗ್ರಾಮ್ ಮಾಡ್ತಾರೆ ಗೊತ್ತಿಲ್ಲ, ನಮ್ಮನ್ನು ನೋಡಿಕೊಂಡು ಮಾಡಲಿ ಸಂತೋಷ. ನಾವೇ ಮಾಡಬೇಕಂತ ಏನು ಉದ್ದೇಶ ಏನಿಲ್ಲ, ಅಲ್ಲಿ ದಾಖಲೆ ಮಾಡಬೇಕು. ಓರಿನ ಸ್ಟೇಜ್ ಮೇಲೆ ತರ್ಸ್ ಮಾಡೋದೈತಲ್ಲ, ಮಾಡ್ಬಿಡ್ಬೋದು ಕಾರ್ಯಕ್ರಮ. ಅಲ್ಲೆಲ್ಲ ಓರಿನ ಹಾಕ್ಬಿಟ್ಟು ಹೋಗಿ ಅಲ್ಲೇ ಪ್ರೈಸ್ ಕೊಡ್ಬೋದು. ಓರಿನೂ ಬರ್ಬೇಕು ಸ್ಟೇಜ್ ಮೇಲೆ, ಓರಿ ಓನರು ಬರ್ಬೇಕು ಅಂದ್ಬಿಟ್ಟು ಅಣ್ಣವರು ಸ್ಪೆಷಲ್ ಆಗಿ ಮಾಡ್ತಿರೋದು. ಇದು ಸ್ಟೇಜ್ ಹಾಕಿ ನಿಂತ್ಕೊಂಡು ನೈಟು 1 ಆಯಿತು, ಹೋಗ ಪಟ್ಟು ಮನೆಯಾಗಲ್ಲನು, ನಿಂತ್ಕೊಂಡು ಎಲ್ಲ ಮಾಡಿಸಿದ್ರಿ, ಎಲ್ಲರಿಗೂ ಒಳ್ಳೇದಾಯಿತು, ಏನು ಪ್ರಾಬ್ಲಮ್ ಆಗಿಲ್ಲ. ಇನ್ನೊಂದು ನಮ್ಮ ಟ್ರಾಫಿಕ್ ಅವ್ರಿಗೆ ಹೇಳಬೇಕು, ನಿಜವಾಗ್ಲೂ ಧನ್ಯವಾದಗಳು. ನಮಗೆಲ್ಲ ತುಂಬ ಹೆಲ್ಪ್ ಮಾಡಿಕೊಟ್ರು ಅವರು. ತಿರ್ಗಾ ನಮ್ಮ ಹೊರತು ಟೇಷನ್ ಅಷ್ಟೇ, ಫುಲ್ಲು ತುಂಬ ಹೆಲ್ಪ್ ಮಾಡಿಕೊಟ್ರು. ಓತಾನೆ ನಮ್ಗೆ ಒಳ್ಳೆ ಗೌರವ ಕೊಟ್ಟು ಮಾಡ್ರಿ, ಹಳ್ಳಿ ಸೊಗಸು ಮಾಡಬೇಕು. ಇದು ಅದು ಸಿಟಿಯಾಗಿ ಮಾಡ್ತಾಯಿದೆ ಅಂದರೆ ಫಸ್ಟ್ ಆಗಲ್ಲ ಅಂದರು, ಇಲ್ಲ ಸಿಟಿ ಸೊಗಸಾಗಿ ಮಾಡೋಕೆ ಕಷ್ಟ ಆಗುತ್ತೆ ಅಂದರು, ಇಲ್ಲ ಕೇಳ್ಕೊಂಡ್ರಿ ಅವರು ಮಾಡಿ ಒಳ್ಳೇದಾಗುತ್ತೆ ನಿಮ್ಗೆ ಅಂತೇಳಿ ನಮ್ಗೆ ಸಹಕಾರ ಕೊಟ್ಟರು ಅವರು. ಹೌದು, ಇಷ್ಟು ಹೇಳೋಕ್ಕೂ ಸಂತೋಷ ಬಿಡ್ತಿದ್ದೀನಿ. ನಮ್ಮ ಊರವರು ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ನಾವು ಬೇರೆ ಥರ ಏನಕ್ಕೆ ಹೇಳೋಕ್ಕಾಗಲ್ಲ. ನಮ್ಮ ಊರಿಗೆ ಒಳ್ಳೆ ಚೆನ್ನಾಗಿ ಆಗಬೇಕಂತ ಇಷ್ಟು ಕಷ್ಟಪಟ್ಟು ಮಾಡಿ ಏನೋ ಮಾಡೋಣ ಸಂತೋಷ ಅಣ್ಣ. ಏ ಬೀಜದ ಓರಿಗಳು ಮಾಡೋಣ ಅಂದರು, ಏನ ಬೀಜದ ಅಂದರೆ ನಿನಗೆ ಇಷ್ಟೇ ಗೊತ್ತಿರೋದ, ಬೀಜದ ಓರಿಗಳು ಇದ್ರೇ ಮುಂದಕ್ಕೆ ಕರುಗಳು ಹುಟ್ಟೋದು ಬೆಳೆಯೋದು ಎಲ್ಲರೂ. ಅವಾಗ ಹೌದಾ, ಇದು ಒಂದು ಮಾಡೋಣ, ಎಲ್ಲರೂ ಎತ್ತುಗಳು ಒಂಥರ ಡಿಸೈನ್ ಡಿಸೈನ್ 2 ಲಕ್ಷ 3 ಲಕ್ಷ ಅಂತ ಸಾಕ್ತಾರೆ, ಅಶೋಕಿಗೋಸ್ಕರ ಸಾಕ್ತಾರೆ. ಇದು ಬೇಕಿದ್ದು ನಮಗೆ, ಇದು ಇದ್ರೆ ತಾನೇ ಮುಂದಕ್ಕೆ ಹೋಗೋದು ರೈತರು.
ಅದ ಇಲ್ಲದೆ ರೈತರು ಮುಂದಕ್ಕೆ ಹೋಗಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸುವರ್ಣಾಕ್ಷರಗಳಲ್ಲಿ ಇದು ದಾಖಲೆ ಆಗ್ತದೆ ಎಲ್ಲ ಪೂರ್ಣ ಪ್ರಮಾಣ. ಇದ್ರಿಗೆ ಏನೇ ಸಲ್ಲಬೇಕಂದ್ರೆ ಇವ್ರ ಇಬ್ಬರಿಗೆ ಸಲ್ಲಬೇಕು, ಸಲ್ಲಬೇಕು. ಮತ್ತೆ ನಾವ್ ಯಾವತ್ತೂ ಇವ್ರ ಜೊತೆಗೆ ಇರ್ತೀರಿ, ನೀವು ನಮ್ ಜೊತೆಗೆ ಇರ್ಬೇಕಣ್ಣ. ಅಣ್ಣ ಇಲ್ಲಿ ಬಂದವ್ರಿಗೆ ಊಟದ ವ್ಯವಸ್ಥೆ, ಹೂವಿನ ವ್ಯವಸ್ಥೆ, ಮತ್ತೆ ನೀರು, ಮತ್ತೆ ಚಿನ್ನ ಕೊಡೋ ಮುಖಾಂತರ ಅವ್ರಿಗೊಂದು ಸನ್ಮಾನ ಮಾಡೋ ಮುಖಾಂತರ ನೀವು ನೋಡ್ಬೋದು ವಿಡಿಯೋಗಳಲ್ಲಿ. ಪ್ರತಿಯೊಬ್ಬರನ್ನು ಕರೆಸಿ ವೇದಿಕೆ ಮೇಲೆ ಅವ್ರ ಹೆಸರು ಹೇಳಿ, ಅವ್ರ ಊರ ಹೆಸರು ಹೇಳಿ, ಅವ್ರ ಊರ ಹೆಸರು ಹೇಳಿ ಆಮೇಲೆ. ಇಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.